ಮಕ್ಕಳೇ, ಏಳನೇ ತರಗತಿ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಉಷ್ಣಪಾಠದ ಒಂದು ಚಟುವಟಿಕೆ. ಇಲ್ಲಿ ನಾನು ಮೂರು ಕಂಟೇನರ್ ಗಳನ್ನು ಇಟ್ಕೊಂಡಿದ್ದೀನಿ. ಇದಕ್ಕೆ ಎ ಅಂತ ಹೆಸರು ಬರ್ಕೊಂಡಿದ್ದೀನಿ, ಇದಕ್ಕೆ ಬಿ ಅಂತ ಬರ್ಕೊಂಡಿದ್ದೀನಿ, ಇದಕ್ಕೆ ಸಿ ಅಂತ ಹೇಳಿ ಗುರುತು ಮಾಡ್ಕೊಂಡಿದ್ದೀನಿ. ಎ ದಲ್ಲಿ ತಣ್ಣನೆಯ ಒಂದು ನೀರನ್ನು ಇಟ್ಕೊಂಡಿದ್ದೀನಿ, ಅಂದ್ರೆ ಐಸಿನ ನೀರನ್ನು ಇಟ್ಕೊಂಡಿದ್ದೀನಿ. ಬಿ ಅಲ್ಲಿ ಏನ್ ಮಾಡೇನ ಅಂತಂದ್ರೆ ಬಿಸಿ ನೀರನ್ನು ಇಟ್ಕೊಂಡಿದ್ದೀನಿ. ಸಿ ಅಲ್ಲಿ ನಾನು ಯಾವುದೇ ರೀತಿಯ ನೀರನ್ನು ಹಾಕಂದಲ್ಲ, ಈಗ ನಿಮ್ಮ ಎದುರಿಗೆ ಹಾಕ್ತೀನಿ. ಸಿಗೆ ನಾನು ಒಂದು ಗ್ಲಾಸು ಬಿಸಿ ನೀರನ್ನು ಹಾಕ್ತಾ ಇದ್ದೀನಿ, ಅದೇ ರೀತಿ ಒಂದು ಗ್ಲಾಸ್ ಅನ್ನು ತಣ್ಣೀರನ್ನು ಇದಕ್ಕೆ ಹಾಕ್ತಾ ಇದ್ದೀನಿ ಮಕ್ಕಳು. ಈಗ ನಾವೇನು ಮಾಡಬೇಕಂದ್ರೆ ನನ್ನ ಎಡಗೈಯನ್ನು ಈ ಒಂದು ತಣ್ಣಗೆ ಇರತಕ್ಕಂತ ಐಸಿನ ನೀರಿನಲ್ಲಿ ನಾನು ಕೈ ಇಡ್ತಾ ಇದ್ದೀನಿ. ಒಂದು ಇದು ಬಲಗೈಯನ್ನು ಬಿ ಕಂಟೈನರ್ ಅಲ್ಲಿ ಇರತಕ್ಕಂತ ಬಿಸಿ ನೀರಿನಲ್ಲಿ ಇಡ್ತಾ ಇದ್ದೀನಿ. ಎರಡು ಮೂರು ನಿಮಿಷಗಳ ಕಾಲ ಹೀಗೆ ನಮ್ಮ ಕೈಯನ್ನು ಇಟ್ಕೊಳ್ಬೇಕು. ಇಟ್ಕೊಂಡು ಆದ ನಂತರ ಎರಡು ಮೂರು ನಿಮಿಷಗಳು ಆದ ಮೇಲೆ ನಾನು ಎರಡು ಕೈಯನ್ನು ಅಟ್ ಎ ಟೈಮ್ ಮೂರನೇ ಕಂಟೈನರ್ ಸಿ ಕಂಟೈನರ್ನಲ್ಲಿ ಇಡಬೇಕು. ಇಟ್ಟಾಗ ನಮಗೆ ಯಾವ ರೀತಿಯ ಒಂದು ಅನುಭವ ಆಗ್ತತಿ ಅಂತಂದ್ರೆ, ಎ ಎಡಗೈ ಒಂದು ರೀತಿ ಬಿಸಿಯ ಅನುಭವ ಆಗ್ತಾ ಇದೆ, ಬಲಗೈ ಏನಾಗ್ತಾ ಇದೆ ಅಂತಂದ್ರೆ ತಣ್ಣನೆಯ ಅನುಭವ ಆಗ್ತಾ ಇದೆ ಮಕ್ಕಳ. ಇದಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಏನಂತಂದ್ರೆ, ನನ್ನ ಕೈ ಇದು ಭಾಳ ತಣ್ಣಗಿತ್ತು. ಇಲ್ಲಿ ಬಿಸಿನೀರು ಮತ್ತು ತಣ್ಣೀರು ಇದ್ದಾಗ ಇದಕ್ಕೆ ನನಗೆ ಏನಾಗ್ತಾ ಇದೆ, ಬಿಸಿ ಅನುಭವ ಆಗ್ತೈತಿ. ಈ ಕೈಗೆ ಏನಾಗ್ತಾ ಇದೆ, ತಣ್ಣನೆಯ ಅನುಭವ ಅಂದ್ರೆ ಈ ನೀರು ಯಾವ ಎಷ್ಟು ಬಿಸಿ ಐತಿ ಅಂತಂದು ಹೇಳಲಿಕ್ಕೆ ಆಗಂಗಿಲ್ಲ. ಅದಕ್ಕಾಗಿ ಉಷ್ಣವನ್ನು ಅಳ್ಳಿಕ್ಕೆ, ತಾಪವನ್ನು ಅಳ್ಳಿಕ್ಕೆ ತಾಪಮಾಪಕವನ್ನು ಬಳಸಿದಾಗ ನಿರ್ದಿಷ್ಟವಾಗಿರ್ತಕ್ಕಂಥ ಅಳತೆ ನಮಗೆ ಗೊತ್ತಾಗುತ್ತದೆ ಅಂತಕ್ಕಂಥದ್ದು ಈ ಚಟುವಟಿಕೆಯಿಂದ ತಿಳಿದು ಬರ್ತದೆ. ಧನ್ಯವಾದಗಳು ಮಕ್ಕಳೇ.